ನಿಮಿಷ ಇಂಟ್ರೆಸ್ಟ್ ಅಂತ ಒಂದೇ ನಿಮಿಷ ಅದು ತನಿಖೆ ಆಗಬೇಕು. ಈಗ ಒಂದೇ ಅಲ್ಲ, ಇವ್ರು ಹೇಳ್ತಾ ಇದ್ದಾರೆ, ಇವ್ರು ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಲ್ಲಿ ಸರ್ಕಾರದ ಪವರ್ಗೆ ಈ ಒಂದು ಅಮೆಂಡ್ಮೆಂಟ್ನ ಒಪ್ಪಿಗೆ ಕೊಟ್ಟಿದ್ರಿಂದ ಧಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಸರ್ಕಾರದ ಪವರ್ ಮೊಟಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಹೊಸ ಅಮೆಂಡ್ಮೆಂಟನ್ನು ತಂದ್ರಲ್ಲ, ನಾನು ರಿಜೆಕ್ಟ್ ಮಾಡಿದ್ಮೇಲೆ ನಾವು ಯಾವ ಒಂದು ಅಮೆಂಡ್ಮೆಂಟ್ಗಳನ್ನ ರಿಜೆಕ್ಟ್ ಮಾಡೋದು, ಈ ಒಂದು ಅಮೆಂಡ್ಮೆಂಟ್ನ ಲಾ ಡಿಪಾರ್ಟ್ಮೆಂಟ್ ಒಪ್ಪಿಗೆ ಕೊಟ್ಟಿದ್ದಾರಲ್ಲ ಅದಕ್ಕೆ ಸರ್ ಏನಂತೆ ಸರ್, ಲಾ ಡಿಪಾರ್ಟ್ಮೆಂಟ್ ಅಲ್ಲ ಈ ಪ್ರಶ್ನೆ ಅಲ್ಲಿ ಅಲ್ಲಿ ನಾವು ಸರ್ಕಾರದ ವತಿಯಿಂದ ನಾವು ಈ ಒಂದು ಮೂಲ ಟ್ರಸ್ಟ್ ರಚನೆ ಆದಂತ ದಿನದಿಂದ ಒಬ್ಬ ಸರ್ಕಾರದ ಟ್ರಸ್ಟಿ ಪರ್ಮನೆಂಟ್ ಆಗಿ ಅಲ್ಲಿದ್ದಾರೆ. ಅಲ್ಲಿ ಅವತ್ತು ಸರ್ಕಾರದ ಟ್ರಸ್ಟಿಯನ್ನ ಮೂಲ ಏನು ಟ್ರಸ್ಟ್ನಲ್ಲಿ ಜವಾಬ್ದಾರಿ ಕೊಟ್ಟು ಅವ್ರನ್ನ ತಗೊಂಡಿದ್ದು ಈ ಸಂಸ್ಥೆ ಸರಿಯಾಗಿ ನಡೀಬೇಕು ಅಂತಕ್ಕಂಥದ್ದು ಸರ್ಕಾರ ಇದರಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಸರ್ಕಾರದ ಗಮನಕ್ಕೆ ಬರಬೇಕು ಅಂತ ಹೇಳಿ. ಇಲ್ಲಿ ಅಧ್ಯಕ್ಷರೇ ಈ ಅಮೆಂಡ್ಮೆಂಟ್ನ ತರಲಿಕ್ಕೆ ಕೊಟ್ಟಾಗ, ಅವ್ರು ರೆಸಲ್ಯೂಷನ್ ಮಾಡಲಿಕ್ಕೆ ಆ ಟ್ರಸ್ಟ್ನ ಕಮಿಟಿಯಲ್ಲಿ ಮಾಡಲಿಕ್ಕೆ ಕೊಟ್ಟಾಗ ಮಂಜುಳಾ ಅಂತಕ್ಕಂಥ ನಮ್ಮ ರಾಜ್ಯ ಸರ್ಕಾರದ ಟ್ರಸ್ಟಿ ವಿರೋಧ ಮಾಡಿದ್ದಾರೆ. ಐ ಎ ಎಸ್ ಅಧಿಕಾರಿ ಅವರು ವಿರೋಧ ಮಾಡಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸರ್ಕಾರಕ್ಕೆ ಪತ್ರ ಬರೆದು ಅವರೇ ಹೇಳಿದ್ದಾರೆ ಈ ಸಂಬಂಧವಾಗಿ 2009 ಸಾಲಿನಲ್ಲಿ ನ್ಯಾಯಾಲಯವು ಶ್ರೀಮತಿ ರಾಗಿಣಿ ನಾರಾಯಣ ಅವರನ್ನು ದಿವಂಗತ ಬಿ ಎಸ್ ನಾರಾಯಣ ಅವರ ಉತ್ತರಾಧಿಕಾರಿಗಳಾಗಿ ಘೋಷಿಸಿದಾಗಿನಿಂದ ಒಬ್ಬ ವಿಶ್ವಸ್ತರನ್ನು ತಮ್ಮ ಉತ್ತರಾಧಿಕಾರಿಯನ್ನು ವೆಸರಿಸುವ ಅಧಿಕಾರದೊಂದಿಗೆ ಅಜೀವ ವಿಶ್ವಸ್ತರಾಗಿ ನೇಮಿಸುವ ಕುರಿತು ಸರ್ಕಾರದ ಅನುಮೋದನೆಯನ್ನು ಕೋರುತ್ತಿದ್ದಾರೆ ಎಂಬ ವಿಷಯ ನನಗೆ ತಿಳಿದು ಬಂದಿದೆ. ಸದರಿಯವರು ಏಪ್ರಿಲ್ ಜೂನ್ ಜುಲೈ 2012 ಸಲ್ಲಿಸಿದ ಪ್ರಸ್ತಾವನೆಗಳು ಸರ್ಕಾರದಿಂದ ಅಂಗೀಕೃತವಾಗಿರುವುದಿಲ್ಲ, ಅಂಗೀಕೃತವಾಗದೇ ಇದ್ದರೂ ಅವತ್ತಿನಿಂದ ಸರ್ಕಾರದ ವಿರುದ್ಧವಾದಂಥ ರೀತಿಯಲ್ಲಿ ಈ ಟ್ರಸ್ಟ್ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇವರು ಇವ್ರ ನೇತೃತ್ವದಲ್ಲಿ. ಬಟ್ ಎಲ್ಲೂ ಕಂಪ್ಲೇಂಟ್ ಆಗಿಲ್ಲ, ಎನ್ಕ್ವೈರಿ ಆಗಿಲ್ಲ, ಏನು ಜಜ್ಮೆಂಟ್ ಇಲ್ಲ, ಇದುವರೆಗೆ ಏನು ಆಗಿಲ್ಲ. ಏನಾಗಿದೆಯಾ ಏನಾದ್ರು ಯಾವ್ದಾದ್ರು ಕಂಪ್ಲೇಂಟ್, ಎನ್ಕ್ವೈರಿ? ದಯವಿಟ್ಟು ನಾನು ಕೆಲವು ಪಾಯಿಂಟ್ ಏನು ಅವ್ರು ಹೇಳಿದ್ದಾರೆ ನೀವು ಆಮೇಲೆ ನೀವು ರೂಲಿಂಗ್ ಕೊಡಿದ್ರೆ ಆದ್ರೆ ಇಲ್ಲಿ ಈ ಒಂದು ಟ್ರಸ್ಟ್ ನ ಮೂಲ ಉದ್ದೇಶ ಏನಿದೆ, ಅಡ್ವೊಕೇಟ್ ಜನರಲ್ ಏನೋ ಇದು ಕೊಟ್ರು ಅಂತ ಹೇಳಿದ್ರು, ಮೂಲ ಉದ್ದೇಶಕ್ಕೇನು ಧಕ್ಕೆ ಇಲ್ಲ ಅಂತ ಹೇಳಿ. ಆದರೆ ಮಂಜುಳಾ ಅವರು ಅವತ್ತಿನ ಟ್ರಸ್ಟಿ ಏನಿದ್ದಾರೆ, ಗೌರ್ಮೆಂಟ್ ಟ್ರಸ್ಟಿ, ಅವರು ಆ ಸಭೆಯಲ್ಲಿ ನಡೆಯತಕ್ಕಂಥ ಪ್ರತಿನಿಧಿ ಅಲ್ಲಿಯ ಆಕ್ಟಿವಿಟೀಸ್ಗಳು ಅವ್ರ ಗಮನಕ್ಕೆ ಏನು ಬಂದಿದ್ದಾವೆ ಅದನ್ನ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಈ ಒಂದು ಅಮೆಂಡ್ಮೆಂಟ್ನ ನೀವು ಒಪ್ಪಿಗೆ ಕೊಡ್ತಕ್ಕಂಥದ್ದು ಸರಿಯಾಗದಿಲ್ಲ ಅಂತಕ್ಕಂಥದ್ದನ್ನ ಸರ್ಕಾರ ಅಧ್ಯಕ್ಷರೇ ರೇಣುಕಾಚಾರ್ಯ ಅವರು ಸಮರ್ಥವಾಗಿ ಉತ್ತರ ಕೊಡಿದ್ದಾರೆ. ಇನ್ನು ಎಷ್ಟು ಅವಕಾಶ ಕೊಡ್ತೀರಿ ಅಧ್ಯಕ್ಷರೇ? 3 ಆಯ್ತು ಶಿಕ್ಷಣ ಸಚಿವರು ಸಂಪೂರ್ಣವಾಗಿ ಕೆಲಸಕ್ಕೆ ಬರದೇ ಇರೋ ವಿಷಯಗಳಿಗೆ ಮಾಹಿತಿ ಅಧ್ಯಕ್ಷರೇ ಕಂಪ್ಲೇಂಟ್ಸ್ ಇಲ್ಲ, ತನಿಖೆ ಇಲ್ಲ, ಇಲ್ಲಿಯವರೆಗೆ ಯಾವ ದುರುದ್ದೇಶದ ಇಲ್ಲಿ ಇಲ್ಲಿಯವರೆಗೆ ಹೌದು ಮುಗಿಸ್ತಾ ಇದ್ದಾರೆ. ಒಂದ್ ನಿಮಿಷ ಕೇಳ್ಬಿಡೋಣ ಸರ್, ಅದಕ್ಕೆ ಈಗ ನಾನು ಹೇಳಾಯ್ತು. ಇದು ರಾಜಕೀಯ ಭಾಷಣ ಅಲ್ಲ ಕೂರಪ್ಪ, ರಾಜಕೀಯ ಭಾಷಣ ಅಲ್ಲ ಇದು. ಅಧ್ಯಕ್ಷರೇ ಇಲ್ಲಿ ನಾನು ನಿಮ್ಮ ಗಮನಕ್ಕೆ ತರ್ತಾ ಇರತಕ್ಕಂಥದ್ದು ಆಯ್ತು ಆಯ್ತು ಮುಗಿಸೋಣ ಮುಗಿಸೋಣ. ಒಂದು ಗಂಟೆ ರಾತ್ರಿ ಒಂದು ಗಂಟೆ ನಡೆಸಲ್ವೇನ್ರಿ ಅಲ್ಲಿ ಲೋಕಸಭೆ ರಾತ್ರಿ ಒಂದು ಗಂಟೆ ನಡೆಸಿದ್ರೆ ನೋಡಿಲ್ವಾ? ನಾವೀಗ ಒಂದು ಪ್ರಶ್ನೆ ಇಟ್ರಿ, ಈಗ ಇದ್ರ ಬಗ್ಗೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಎನ್ಕ್ವೈರಿ ಆಗಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರಂತ ನೀವೊಂದು ಪ್ರಶ್ನೆ ಇಟ್ರಿ.
ಅದೇ ಆಗಬೇಕು ಅಂತಕ್ಕಂಥದ್ದಕ್ಕೆ ಈ ದಾಖಲೆಗಳನ್ನ ಇವತ್ತು ನಿಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು. ಓಕೆ, ಈ ಮಂಜುಳಾ ಅವ್ರ ಪತ್ರದ ಬಗ್ಗೆ ಸದನದ ಮುಂದೆ ಇಟ್ಟಿರ್ತಕ್ಕಂಥದ್ದು ಅಧ್ಯಕ್ಷರೇ, ಇಲ್ಲಿ ಏನ್ ಹೇಳ್ತಾರೆ ಇಲ್ಲಿ ಅಧ್ಯಕ್ಷರೇ, ಮೇಲೆ ಸೂಚಿಸಿರುವ ಈ ಸನ್ನಿವೇಶಗಳು ಶ್ರೀ ದಯಾನಂದ ಪೈ ಅವರು ಟ್ರಸ್ಟ್ ಅನ್ನು ಕಾಲಕ್ರಮದಲ್ಲಿ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಶ್ರೀಮತಿ ರಾಗಿಣಿ ನಾರಾಯಣ ಅವರು ಅವಕಾಶ ಕಲ್ಪಿಸುತ್ತಿರುವ ಸಾಧ್ಯತೆಗಳನ್ನು ಸೂಚಿಸುತ್ತದೆ. ಇದು ಗೌರ್ಮೆಂಟ್ ಟ್ರಸ್ಟಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥ ಪತ್ರ, ಇದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥ ಪತ್ರ. ಡೇಟೆಡ್ ಯಾವುದು? ಡೇಟೆಡ್ ಡೇಟೆಡ್ 2019 ಈಗ ಗಮನ ಸೆಳೆಯೋದೆ ಬೇರೆ ಇದೆ. ಈಗ ಕುಮಾರಸ್ವಾಮಿ ಅವರು ಮುಗಿಸೋಣ, ಇಲ್ಲ ಮುಗಿಸೋಣ, ಇನ್ನೇನಾದ್ರು ಇದ್ರೆ ಸದನದ ಹೊರಗೆ ಮಾಡ್ಕೊಳ್ಳಿ, ಇಲ್ಲಿ ಮುಗಿತು. ಇಲ್ಲಿ ಸರ್ಕಾರ ಉತ್ತರ ಕೊಡ್ಬೇಕು ದಯವಿಟ್ಟು. ಈಗ ಸರ್ಕಾರ ತನ್ನ ಸಚಿವರಿಗೆ, ನಾನು ಕಾನೂನು ಸಚಿವರು ಮನವಿ ಮಾಡ್ತೇನೆ, ಫಸ್ಟ್ ಉತ್ತರ ಬರಬೇಕು. ಅಲ್ಲ ಈಗ ಹೇಳ ಕರೆಕ್ಟ್ ಇದೆ, ಕೇಳೋಣ. ಇದು ಎನ್ಕ್ವೈರಿ ಕೊಡಲೇಬೇಕು. ಈಗ ಸಚಿವರು ಅಶ್ವಥ್ ನಾರಾಯಣ್ ಅವರು, ಅಶ್ವಥ್ ನಾರಾಯಣ್, ಅಶ್ವಥ್ ನಾರಾಯಣ್ ಅವರು, ಈಗ ಒಂದೇ ಒಂದು ಪಾಯಿಂಟಿಗೆ, ಈಗ ಕುಮಾರಸ್ವಾಮಿ ಅವರು ಒಂದೇ ನಿಮಿಷ ಕೂತ್ಕೊಳ್ಳಿ, ದಯವಿಟ್ಟು ಒಂದೇ ನಿಮಿಷ ಕೂತ್ಕೊಳ್ಳಿ. ಈಗ ಎರಡು ಪಾಯಿಂಟು ಕುಮಾರಸ್ವಾಮಿ ಅವರದ್ದು ಮುಖ್ಯವಾದಂಥದ್ದಿದೆ. ಒಂದಕ್ಕೆ ತನಿಖೆ ನಾವು ಮಾಡೋದಿಲ್ಲ ಅಂತ ನೀವು ಹೇಳಿ ಮುಗಿದಿದೆ ಅದು ಅಲ್ಲಿಗೆ. ಎರಡನೇದು ಅವ್ರು ಕೇಳ್ತಾ ಇರೋದ್ರ ಬಗ್ಗೆ, ಈಗ ಮಂಜುಳಾ ಅನ್ನೋರು ಸರ್ಕಾರದ ಪ್ರತಿನಿಧಿಯಾಗಿ ಅಲ್ಲಿ ಇದ್ದವರು ಈ ರೀತಿ ಮುಂದಾಗಬಹುದು ಅಂತ ಒಂದು ಪತ್ರ ಬರೆದಿದ್ದಾರೆ. ಅದ್ರ ಬಗ್ಗೆ ಸರ್ಕಾರದ ಏನೂ ಮಾಡಿಲ್ಲ, ಅದನ್ನು ಕನ್ಸಿಡ್ರೇಷನ್ನಿ ತಗೊಳ್ಳಿಲ್ಲ ಅಂತ. ಈಗ ಅದ್ರ ಬಗ್ಗೆ ಏನಾದ್ರು ತಮ್ಮ ಅಭಿಪ್ರಾಯ ಇದ್ರೆ ಹೇಳಿ ಸರ್, ಕೇಳೋಣ ಒಂದು ನಿಮಿಷ. ಈಗ ಇರೋ ವಿಷಯ ಇಷ್ಟೇ, ಅದೇ ಅಲ್ಲಿ ಆಯಿತು. ಲೆಟ್ರನ್ನ ತಾವು ಓದಿ, ಆಯಿತು ತಾವು ಓದಿದ್ದೀರಿ ಅದನ್ನು, ಆಯ್ತು ತಾವು ಓದಿದ್ದೀರಿ, ಅದಕ್ಕೇನಾದ್ರು ಸರ್ಕಾರದ ಇದು ನಿಲುವು ಏನು ಅಂತ ಹೇಳಿದರೆ ಸರ್. ಮಂಜುಳಾ ಅವರು ಅಲ್ಲಿನ ಟ್ರಸ್ಟಿಗಳಾಗಿ ತಮ್ಮ ಅಭಿಪ್ರಾಯಗಳನ್ನು ಯಾವ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅದು ಹೇಳಿದ್ದಾರೆ ಸರ್, ನಿಮಗೆ ಗೊತ್ತಿದೆ. ಅದ್ರ ಬಗ್ಗೆ ನಾನು ಹೆಚ್ಚು ಡಿಗ್ ಮಾಡೋಕ್ಕೆ ಹೋಗಲ್ಲ ಸರ್, ಹೆಚ್ಚು ಡಿಗ್ ಮಾಡೋಕ್ಕೆ ಹೋಗಲ್ಲ. ಅವರ ಅಭಿಪ್ರಾಯನ ತಿಳಿಸಿದ್ದಾರೆ. ಸರ್ಕಾರದಲ್ಲಿ ಕಾನೂನುಬದ್ಧವಾಗಿ ಸರ್ಕಾರ ಕಾನೂನುಬದ್ಧವಾಗಿ ಏನು ನಿರ್ಣಯವನ್ನು ತಗೋಬೇಕಾಗಿದೆ, ಏನು ನಿರ್ಣಯವನ್ನು ತಗೋಬೇಕಾಗಿದೆಯಾ, ಕಾನೂನು ಪ್ರಕಾರವಾಗಿ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿ, ನಾನು ಇಷ್ಟು ಓದಿದ್ದು ಸಂಪೂರ್ಣವಾಗಿ ಪ್ರೊಸೀಜರಲ್ ಆಸ್ಪೆಕ್ಟು, ಸರ್ಕಾರಕ್ಕಿರುವಂಥದ್ದು ಒಂದು ಉದ್ದೇಶದಲ್ಲಿ ಅವ್ರು ಏನು ಮಾಡಿರುವಂಥದ್ದು ಒಂದು ಪ್ರೊಸೀಜರಲ್ ಆಸ್ಪೆಕ್ಟಲ್ಲಿ ಸರ್ಕಾರ ಇದನ್ನು ಮಾಡಬೇಕಾಗಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಲಾ ಸೆಕ್ರೆಟರಿಯಿಂದ ಹಿಡಿದು ಕಾನೂನಾತ್ಮಕವಾಗಲಿ, ಅಡ್ವೊಕೇಟ್ ಜನರಲ್ ಆಗಲಿ, ಹಿಂದಿನ ಅಡ್ವೊಕೇಟ್ ಆಗಲಿ, ಇವಾಗಿಂದಾಗಲಿ, ಎಲ್ಲ ಲಾ ಸೆಕ್ರೆಟರಿ ಹಿಂದಿಂದು ಎಲ್ಲ ಬಹಳ ಸ್ಪಷ್ಟವಾಗಿದೆ. ಇದರಲ್ಲಿ ತಿರ್ಗಾ ತಪ್ಪು ಹುಡ್ಕೊಂತದಕ್ಕೆ ಯಾವುದೇ ಇಲ್ಲ ಸರ್. ಈಗ ನಿಲುವು ಹೇಳಾಯ್ತು, ಸರ್ಕಾರದ ಸ್ಪಷ್ಟ ನಿಲುವನ್ನ ಅವರು ಹೇಳಿದ್ದಾರೆ. ಹಿಂದಿನ ಮಾಧುಸ್ವಾಮಿ ಅವರು ಏನು ಹೇಳ್ತಿದ್ದಾರೆ ಕೇಳೋಣ. ತನಿಖೆಗೆ ಒಪ್ತಾ ಇಲ್ಲ ಅವರು, ತನಿಖೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಲಾ ಡಿಪಾರ್ಟ್ಮೆಂಟ್ ಹೋಗಿದ್ದೆ. ಓಕೆ, ಲಾ ಡಿಪಾರ್ಟ್ಮೆಂಟ್ ರೆಫರ್ ಮಾಡಿದ್ರು ಆ ಪತ್ರ ಅಂತ. ಒಂದು ನಿಮಿಷ, ಈಗ ನಾನು ಹೇಳ್ತೀನಿ ಸಭಾಧ್ಯಕ್ಷ, ನಾನು ಹೇಳ್ತಕ್ಕಂಥದ್ದು ಲಾ ಡಿಪಾರ್ಟ್ಮೆಂಟ್ ತಗೋಬೇಕು ಅಂತ ಇಲ್ಲ. ಅಲ್ಲಿ ಪ್ರತಿನಿತ್ಯದ ಆಕ್ಟಿವಿಟೀಸ್ ಅವ್ರಿಗೆ ಗೊತ್ತಿರೋದು, ಲಾ ಡಿಪಾರ್ಟ್ಮೆಂಟ್ ಅವ್ರಿಗಲ್ಲ. ಓಕೆ.